ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಜೈ, ಏನಾಯ್ತು ನಿತ್ಯ? ನೋಡು ಜೈ, ಬೆಳಗ್ಗೆನೆ ನಿದ್ರೆಯಿಂದ ನನ್ನ ಎಪ್ಸಿತು ಅಲ್ದೆ ಆರ್ತಿ ತಗೋ ಅಂತ ನಿನ್ ಚಿಕ್ಕಮ್ಮ ನಂಗೆ ಕಾಟ ಕೊಡ್ತಿದ್ದಾರೆ. ಪಾಪ, ನಿನಗ್ ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸ ಇಲ್ವಾಮ್ಮ? ಈ ಮನೆಗ್ ಬಂದ್ಮೇಲೆ ಹೇಳ್ಬೇಕಮ್ಮ. ಈ ಮನೇಲಾದ್ರೂ ಯಾವ ಮನೇಲಾದ್ರೂ ನಾನ್ ಲೇಟ್ ಆಗೇ ಹೇಳೋದು. ನನ್ ಟೈಮಿಂಗ್ ನಂದು. ಹೌದು ಬಿಡಮ್ಮ, ದುಡ್ಡ ಮೇಲೆ ಹುಟ್ಟು ಬೆಳ್ದಿರೋರ್ ನೀವು. ಬೇಗ ಹೇಳ್ಬೇಕಾಗಿರೋ ಕರ್ಮ ನಿನಗೇನಿದೆ ಅಂತೀನಿ. ನಮ್ ಸ್ವಪ್ನ ಹಾಗಲ್ಲಮ್ಮ, ನಮ್ಗೆಷ್ಟು ದುಡ್ಡಿದ್ರು ಬೇಗ ಹೇಳ್ತಾಳೆ, ಮನೆ ಕೆಲ್ಸ ಎಲ್ಲ ಮಾಡ್ತಾಳೆ. ಅದಕ್ಕೆ ಈಗ ನಾನು ಕೂಡ ಬೇಗ ಎದ್ದು ವರ್ಕ್ ಮಾಡ್ಬೇಕಾ? ನೆವರ್. ಈಗೇನ್ ಬೇಕಾಗಿಲ್ಲಮ್ಮ, ನಾಳೆ ಮದ್ವೆ ಆದ್ಮೇಲೆ ಹೇಳ್ಬೇಕಷ್ಟೆ. ಮದ್ವೆ ಆದ್ಮೇಲೂ ಕೂಡ ಹೀಗೆ ನನಗ್ ಬೇಕಾದಾಗೆ ಇರ್ತೀನಿ. ನನ್ ಟೈಮಿಂಗ್ಸ್ ಅಲ್ಲಿ ಯಾವ ರೀತಿ ಚೇಂಜಸ್ ಇರಲ್ಲ. ಹಾಗಂದ್ರೆ ಹೇಗಮ್ಮ ಬದ್ಲಾಕ್ಬೇಕಲ್ಲ? ಅವಳು ಬದ್ಲಾಗಲ್ಲ ಚಿಕ್ಕಮ್ಮ. ಯಾವಾಗ್ಲೂ ಹೀಗೆ ಇರ್ತಾಳೆ. ನಿಮ್ಗೇನಾದ್ರೂ ಪ್ರಾಬ್ಲಮಾ? ಇದೇನಪ್ಪ ಜಯ್, ರಾತ್ರಿ ನಮ್ ಜೊತೆ ಆರಾಮಾಗಿದ್ಲಲ್ಲ, ಬೆಳಗ್ಗೆ ಹೀಗೆ ಕಾಡ್ತಾಳೆ. ಅವಳಿಷ್ಟ ಚಿಕ್ಕಮ್ಮ, ನೈಟ್ ಎಂಟರ್ಟೈನ್ಮೆಂಟ್ ಅಂತ ನಮ್ಮ ಎಲ್ರ ಜೊತೆ ಎಂಜಾಯ್ ಮಾಡಿದ್ಲು, ಈಗ ನಿಮ್ಮಿಂದ ಡಿಸ್ಟರ್ಬ್ ಆಗಿದ್ದಕ್ಕೆ ಹೀಗಾಗಿದ್ದಾಳೆ. ಅಂದ್ರೆ ಯಾವಾಗ ಹೇಗಿರ್ತಾಳೋ ಗೊತ್ತಾಗಲ್ಲ ಅಂತಾಯ್ತು. ಅವಳು ಯಾವತ್ತೂ ಇದೇ ರೀತಿ ಇರ್ತಾಳತ್ತೆ, ಪ್ರಾಬ್ಲಮ್ ಆದ್ರೆ ಹೇಳಿ. ಹೇಳಿ ಡ್ಯಾಡ್. ಮಾತಾಡಿ ಅಜ್ಜಿ. ನಿತ್ಯನ್ಗೆ ಬೆಳಿಗ್ಗೆನೆ ಎದ್ದೇಳೋ ಅಭ್ಯಾಸ ಇಲ್ಲ, ಪೂಜೆ ಮಾಡಿ ಆರ್ತಿ ತಗೊಳ್ಳೋ ಅಭ್ಯಾಸನೂ ಇಲ್ಲ. ಅವಳು ಡಿಫ್ರೆಂಟ್ ಕಲ್ಚರ್ ಅಲ್ಲಿ ಹುಟ್ಟು ಬೆಳೆದವಳು. ಅವಳ ಟೈಮಿಂಗ್ಸ್, ಹ್ಯಾಬಿಟ್ಸ್, ಎಮೋಷನ್ಸ್, ಫುಡ್, ಡ್ರೆಸ್ ಎಲ್ಲ ನಮ್ಗಿಂತ ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಬ್ರು ಹಾಗೆ ಅವಳಿರಲ್ಲ, ಅಡ್ಜಸ್ಟ್ ಆಗಲ್ಲ. ಹಾಗೆ ಬೆಳೆದಿದ್ದಾಳೆ, ಹಾಗೆ ಇರ್ತಾಳೆ. ಏನಿವನು ಇಷ್ಟೊಂದು ವಹಿಸ್ಕೊಂಡು ಬರ್ತಾ ಇದ್ದಾನೆ? ಅವಳು ನನ್ನ ಹುಡುಗಿ, ನಾನ್ ಸೆಲೆಕ್ಟ್ ಮಾಡಿರೋ ಹುಡುಗಿ. ನನ್ ನಂಬಿ ಈ ಮನೆಗೆ ಬಂದಿದ್ದಾಳೆ. ಅವಳು ಅವಳಾಗಿರೋದೇ ನನಗಿಷ್ಟ. ಹಾಗಂತ ಅವಳಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ, ನಿಮ್ಮಿಂದ ಅವಳನ್ನ ನಾನು ಮಿಸ್ ಮಾಡ್ಕೊಳ್ಳಲ್ಲ. ನಿಮಗಿಷ್ಟ ಇಲ್ಲ ಅಂದ್ರೆ ಹೇಳಿ. ಅವಳಿವತ್ತೇ ಹೊರಟೋಗ್ತಾಳೆ. ನಾಳೆ ನಮ್ಮ ಮದ್ವೆ ಆದ್ಮೇಲೆ ಅವಳು ನಾನು ಒಟ್ಟಾಗಿ ಬೇರೆ ಕಡೆ ಎಲ್ಲಾದರೂ ಇರ್ತೀವಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.